ವಿರೂಪಾಕ್ಷಯ್ಯ ನೇರಳಿಕೆ ಮಠ ಅಂತ ರಾಜ್ಯ ಬೇಡ ಲಿಂಗಮ ಸಂಘಟನೆ ಒಕ್ಕೂಟದ ಸದಸ್ಯ. ಈ ನಮ್ಮ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ 14ನೇ ದಿನಕ್ಕೆ ಕಾಲಿಟ್ಟಿದೆ. ನಿಜವಾಗಿ 30ನೇ ತಾರೀಕು ನಡೆಯತಕ್ಕಂತಹ ಹೋರಾಟಕ್ಕೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಬಂದು ಆಶ್ವಾಸನವನ್ನು ನೀಡಿದಾಗ್ಯೂ ಕೂಡ ಇಲ್ಲಿವರೆಗೆ ನಮಗೆ ಈ ಪ್ರಮಾಣ ಪತ್ರದ ಪರವಾಗಿ ಸರಳೀಕೃತವಾಗಿರತಕ್ಕಂಥ ಆದೇಶವನ್ನು ಕೊಡೋದಕ್ಕೆ ಹಿನ್ನಡೆ ಆಗ್ತಾ ಇದೆ. ಈ ಕಾಲಕ್ಕಿಂತ ಹೆಚ್ಚಿನ ಮಟ್ಟದ ಸ್ವಾಮೀಜಿಗಳನ್ನ ಕರೆಸತಕ್ಕಂಥ ತಯಾರಿ ಮಾಡ್ತಾ ಇದ್ದೇವೆ. 1008 ಸ್ವಾಮೀಜಿಗಳು ಆಕಸ್ಮಿಕ ಆಗಮನದಲ್ಲಿ ಉಗ್ರ ಸ್ವರೂಪದ ಹೋರಾಟ ಈ ನಡೆಸಿರತಕ್ಕಂಥ ವಿಚಾರವನ್ನು ತಮ್ಮ ಗಮನಿಸುತ್ತಾ ಇದ್ದೇವೆ. ನಾನು ನಿಮ್ಮ ಸಂತೋಷ ಮಹಾರಾಜ್, ಪತ್ರಕರ್ತ, ಚಲನಚಿತ್ರ ನಟ ಹಾಗೂ ಹೋರಾಟಗಾರ. ನಮ್ಮೊಟ್ಟಿಗೆ ಖ್ಯಾತ ಹೋರಾಟಗಾರ ಅಂತ ಹೇಳ್ಬೋದು ವೀರಶೈವ ಲಿಂಗಾಯತದಲ್ಲಿ ಏನು ಬೇಡ ಜಂಗಮ ಇದ್ದಾರೆ, ಆ ಒಂದು ಪಂಗಡನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಉಳಿಸಬೇಕು ಅಂತ ತಮ್ಮದೇ ಆದ ಹೋರಾಟ ಮಾಡಿಕೊಳ್ತಾ ಬಂದಿರೋರು ಸುಮಾರು ದಿವಸದಿಂದ ಇಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಮತ್ತೆ ಅವ್ರ ಬಗ್ಗೆ ಕೆಲವೊಂದು ಅವ್ರ ನಿಲುವುಗಳು ಏನೇನಿದೆ, ಅವ್ರ ವಿಚಾರಗಳು ಏನೇನಿದೆ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಹೇಳಿ. ಗಮನವನ್ನು ಸೆಳೆಯಲಿಕ್ಕೆ ಸತ್ಯಾಗ್ರಹ ಹೋರಾಟಗಳು ಮನವಿಗಳನ್ನ ಕೊಟ್ಟು ಸಹ ಎಂಬ ಸೇನಾಲಯದ ಆದೇಶಗಳಿದ್ರು ಸಹ ಸರ್ಕಾರದ ಆದೇಶಗಳಿದ್ರು ಸಹ ಒಂದೊಂದೇ ಸಮಾಜ ಅಲ್ಲ, ಅನೇಕ ಹೈಕೋರ್ಟಿನ ತೀರ್ಪುಗಳು ಆದೇಶಗಳನ್ನ ಪರಿಪೂರ್ಣವಾಗಿ ಗಣನೆಗೆ ತೆಗೆದುಕೊಳ್ಬೇಕು ಸರ್ಕಾರ ಅಂತ ಇದ್ರೂ ಸಹ ಇಲ್ಲಿವರೆಗೆ ಲಕ್ಷಾಂತರ ತೀರ್ಪುಗಳು ಆದೇಶಗಳನ್ನ ಸರ್ಕಾರ ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಹೋರಾಟಗಳಾಗ್ತವೆ, ರಾಜ್ಯಗಳಾಗ್ತವೆ, ಅದಕ್ಕೆ ಗಣನೆಗೆ ತೆಗೆದುಕೊಂಡು ಸರ್ಕಾರ ಈ ನಿಟ್ಟಿನಲ್ಲಿ ಸರ್ಕಾರದ ಇರುವ ಆದೇಶಗಳನ್ನ ಕೋರ್ಟಿನ ತೀರ್ಪುಗಳನ್ನ ಆಯಾ ಸಮುದಾಯಕ್ಕೆ ಹೆಲ್ಪ್ ಆಗುವ ರೀತಿಯಲ್ಲಿ ಕಾನೂನುಬದ್ಧವಾಗಿ ಹೇಳುತ್ತಿರುವ ಅವರ ಹೋರಾಟದ ನಿಲುವುಗಳನ್ನ ಅರಿತುಕೊಂಡು ಸರ್ಕಾರ ಆಕಸ್ಮಿಕವಾಗಿ ಆ ತೀರ್ಪುಗಳನ್ನ ಆದೇಶಗಳನ್ನ ಸರ್ಕಾರ ಆದೇಶದ ಮುಖಾಂತರ ಸರ್ಕಾರದ ಆದೇಶದ ಮುಖಾಂತರ ಜನರಿಗೆ ತಲುಪದೇ ಇದ್ರೆ ನಾಡಿನಲ್ಲಿ ಕ್ರಾಂತಿ ಆಗ್ತದೆ, ಕ್ರಾಂತಿ ಆಗ್ತದೆ, ಕ್ರಾಂತಿ ಆಗ್ತದೆ. ಒಬ್ಬ ಹೋರಾಟಗಾರನಾಗಿ, ಒಬ್ಬ ನ್ಯಾಯವಾದಿಯಾಗಿ ಉತ್ತರ ಕರ್ನಾಟಕದಲ್ಲಿ ಎರಡು ಹೈಕೋರ್ಟ್ ಪೀಠಗಳು ಅಷ್ಟೇ ಅಲ್ಲ, ರೈತರ ಬಗ್ಗೆ ಸಮಸ್ಯೆಗಳು ಉಂಟಾದಾಗ ರೈತರು ಸಹ ಬಂದು ಅದರ ಹೋರಾಟ ಮಾಡಿ ಅನೇಕ ನೋಟಿಫಿಕೇಶನ್ ರೈತರ ವಿರುದ್ಧ ಆದಂತಹವನ್ನ ಹಿಂಪಡೆದ ಸೆಕ್ರೆಟರಿಯವರು ಕುರಿತು ಚರ್ಚೆ ಮಾಡಿ ಒಂದು ಎಲ್ಲ ಜಾತಿಗಳಿಗೂ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ಸರಳೀಕರಣ ಆಗಬೇಕು ಅಂತ ನಾವು ಹೋರಾಟ ಪ್ರಾರಂಭ ಮಾಡಿದ್ರು ಸಹ ಆದೇಶ ಪರಿಪೂರ್ಣವಾಗಿ ಆಯಿತು. ಇನ್ನು ಉಳಿದು 92 ಸಮಾಜಗಳನ್ನ ನಿರ್ಣಾಮ ಮಾಡುವ ಹಂತದಲ್ಲಿದ್ದಾರೆ. ಅವರ 20 ಜನರ ವಿರುದ್ಧ ನಮ್ಮ ಹೋರಾಟ. ಸೊ ನೋಡಬಹುದಲ್ಲ ವೀಕ್ಷಕರ ಎಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ದಾರೆ. ಆಲ್ಮೋಸ್ಟ್ ಒಂದು ಎಲ್ಲರಲ್ಲೂ ಒಂದು ಕಿಚ್ಚು ಆಕ್ರೋಶದ ಒಂದು ಭಾವನೆ ಇದೆ. ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೇದಾಗ್ಲಿ, ದೊಡ್ಡ ಮಟ್ಟದಲ್ಲಿ ಒಂದು ಸಮಾಜ ಅನ್ಯಾಯ ಆಗಿರೋದು ಸರಿಪಡಿಸ್ಲಿ, ಇದಕ್ಕೆ ಸಂಬಂಧಪಟ್ಟ ನಾಯಕರುಗಳೆಲ್ಲ ಗಮನಕ್ಕೆ ತಂದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಜಯ್ ಯೊಂದಿಗೆ ಸಂತೋಷ ಮಹಾರಾಜ್ ಎಸ್ಎಸ್ಎಸ್.